ತೋರಿಸ್ತೀನಿ ಹೇಗ್ ಮಾಡಿದ್ದಾರೆ ಅಂತ ತೋರಿಸ್ಬೋದಾ? ಅಕ್ಷತಿ ಕಾಳು ಕೊಡೋದಿಲ್ಲಂತೆ ನಮ್ದು ಕಾಪಿ ಕಾಳು. ಇದು ಪೂರ್ತಿ ಅಮ್ಮ ಅಮ್ಮನ ಗಿಡದಲ್ಲಿ ಬಿಟ್ಟಿರೋ ಹೂವು, ಇದು ನೋಡ್ಬೋದು. ಇನ್ನೊಂದ್ಸಲ ತೋರಿಸ್ತೀನಿ, ನಾನು ವಿಡಿಯೋ ಮಾಡಿದ್ದೀನಿ, ಆಮೇಲೆ ಯಾವತ್ತಾರು ಇನ್ನೊಂದಿನ ಹಾಕ್ತೀನಿ. ಜಾಸ್ತಿ ಆಗ್ಬಿಡುತ್ತಲ್ಲ, ಬರೀ ಪೂಜೆದೇ ಬ್ಲಾಗ್ ತೋರಿಸೋಣ ಅಂತ ಹೀಗೆ ಮಾಡ್ತಾ ಇದೆ ನಿಮಗೆ. ಪೂಜೆಗೆ ಎಲ್ಲ ರೆಡಿ ಮಾಡ್ತಾ ಇದ್ವಿ ಎಲ್ಲರೂ ಸೇರಿ. ನಾವು ಹೋಗೋದ್ರೊಳಗೆ ಸುಮಾರೆಲ್ಲ ರೆಡಿ ಮಾಡಿಟ್ಟಿದ್ರು. ಇದು ಅಭಿಷೇಕಕ್ಕೆ, ನಮ್ಮಲ್ಲಿ 11 ಅಭಿಷೇಕ ಆಗಬೇಕು, ರುದ್ರಾಭಿಷೇಕ. ಅದಕ್ಕೆ ಇದನ್ನೆಲ್ಲ ಜೋಡಿಸಿಟ್ಟಿದ್ದಾರೆ, ಜೇನುತುಪ್ಪ, ಹಾಲು, ಒಟ್ಟು 12 ಥರದ್ದು ಇರುತ್ತೆ. ಅದರೊಳಗಡೆ ಎಲ್ಲ ಇಟ್ಟಿದ್ದಾರೆ ಚಿಕ್ಕಮ್ಮ ಜೋಡಿಸಿ. ಹಣ್ಣುಗಳು, ಇದು ತಾಂಬೂಲ ಲಾಸ್ಟಿಗೆ ನಿಂಬೆಹಣ್ಣು. ನಾನು ಆಮೇಲೆ ತೋರಿಸ್ತಾ ಹೋಗ್ತೀನಿ ನಿಮಗೆ ಹೇಗೆ ಪೂಜೆ ಮಾಡ್ತಾರೆ ಅಂತ. ಒಂದು ತೋರಿಸ್ತೀನಿ, ಚಿಕ್ಕಮ್ಮ ಎಲ್ಲ ಹೇಳ್ತಾ ಇದ್ದಾರೆ, ಅವಳು ಹಾಕ್ತಾ ಇದ್ದಾಳೆ. ನಾನು ದಾಗಿನ ತೋರಿಸ್ಬೇಕು ದೇವ್ರದ್ದು. ನಮಗೆ ಪೂಜೆ ಮಾಡೋದಕ್ಕೆ ಸ್ವಾಮಿಯರ್ ಬೇಕೇ ಬೇಕು. ಇದು ಸ್ವಾಮಿಯರ್ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಇದು ದೇವ್ರ ಕೋಣೆ, ಹಳೇ ಮಂಟಪ. ಇದು 100 ವರ್ಷದ ಅನಿಸುತ್ತೆ. ಇದು ಇಡಗುಂಜಿ ಗಣಪತಿ. ಇದು ಒಳಗಡೆ ಎಲ್ಲ ದೇವ್ರಿದ್ದಾವೆ. ಗಣಪತಿನ ತಂದ ತಕ್ಷಣ ನಮ್ಮಲ್ಲಿ ಮಂಟಪದೊಳಗೆ ಕೂರಿಸಲ್ಲ. ತೋರಿಸ್ತೀನಿ ನಿಮಗೆ ನಮ್ಮ ಸಂಪ್ರದಾಯದಲ್ಲಿ ಹೇಗೆ ಮಾಡ್ತಾರೆ ಅಂತ. ಎದುರುಗಡೆ ಕೆಳಗಡೆ ಕೂರಿಸಿ ಪೂಜೆ ಆಗಬೇಕಿಲ್ಲಿ. ಎಲ್ಲ ನಾವು ಸಾಮಾನೆಲ್ಲ ತಂದಿಡ್ತಾ ಇದ್ದೀವಿ. ಈ ಥರ ಡೆಕೋರೇಷನ್ ಮಾಡಿದ್ದಾರೆ ಎದುರುಗಡೆ. ತಂಗಿ ಬೆಂಗಳೂರಿಂದ ತಂದಿದ್ಲಂತೆ, ಮಾಡಿದ್ದಾಳೆ ರಂಗೋಲಿನ, ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಫ್ಲವರಲ್ಲಿ. ಗೌರಿ ಕೂಡ ಬೆಳಗ್ಗೆ ತಂದಿದ್ರು. ಇವ್ರ ಮನೆಯಲ್ಲೇ ಬೆಳೆದಿದ್ದಂತೆ ಇದು. ಇದಕ್ಕೂ ದೊಡ್ಡದಾಗುತ್ತೆ ಇದು. ಹಾಂ, ಇದು 1 ಕೆಜಿ ಇರುತ್ತಂತೆ. ಇದು ಗೌರಿ ಎದುರುಗಡೆ ಕೂಡ ಒಂದು ಸಣ್ಣದಾಗಿರೋ ರಂಗೋಲಿ ಹಾಕಿದ್ದಾಳೆ ಫ್ಲವರಲ್ಲೇ. ತುಂಬನೇ ಚೆನ್ನಾಗಿ ಹಾಕಿದ್ಲು, ನಾವು ಹೋಗೋದ್ರೊಳಗೆ ಹಾಕಿದ್ರು. ಇದೆಲ್ಲ ಹಳೇ ಕಾಲದ್ದು, ಗೆಜ್ಜೆ ಮತ್ತು ಖಡ್ಗ ಮತ್ತೊಂದಿದೆ, ಅದು ಏನು ಅಂತ ನನಗೂ ಗೊತ್ತಿಲ್ಲ. ಈ ಸೀರೆನೂ ಅಷ್ಟೇ, ವರ್ಷ ಅವ್ರು ಅದೇ ಸೀರೆನೇ ಉಡಿಸೋದು. ನಾವು ಲಿಂಗಾಯತ್ರದಿಂದ ಅಡ್ಗಾಯಿ ಹಾಕ್ತೀವಿ ದೇವರಿಗೆ. ಮತ್ತು ಕಿವಿಲ್ ಇದೆಯಲ್ಲ, ಅದಕ್ಕೆ ಓಲೆ ಅಂತಾರೆ. ತುಂಬಾ ಚೆನ್ನಾಗಿದೆ, ಅದೊಂಥರ ಹಳೇ ಕಾಲದ್ದು. ನಿಮಗೆ ಇನ್ನೊಂದ್ಸಲ ತೋರಿಸ್ತೀನಿ, ಅವತ್ತಾದರೂ ಸಪ್ರೇಟಾಗಿ ಅದ್ರದ್ದೊಂದು ವಿಡಿಯೋ ಮಾಡ್ತೀನಿ. ಹಳೇ ಕಾಲದ್ದು, ಈಗ ಆ ಡಿಸೈನ್ ಎಲ್ಲೂ ಸಿಗಲ್ಲ ನಿಮಗೆ. ಪೂಜೆ ಆಗಿಲ್ಲ, ಸ್ವಾಮಿಯರು ಬಂದ ನಂತರ ಪೂಜೆ ಮಾಡ್ತಾರೆ, ಆಮೇಲೆ ಮಾಡ್ಬೇಕು ನಾವು. ಸ್ವಾಮಿಯರು ಬಂದು ಸ್ನಾನ ಮಾಡಿ ಕುತ್ಕೊಂಡಿದ್ದಾರೆ, ಅವರೆಲ್ಲ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ನಾವು ಅವರಿಗೆ ರೆಡಿ ಮಾಡಿಕೊಡ್ತಾ ಇದ್ದೀವಿ ಎಲ್ಲರೂ ಸೇರಿ. ಹಬ್ಬದ ದಿನ ಹಾಗೇನೆ, ಎಷ್ಟು ಜನ ಇದ್ದರೂ ಸಾಕಾಗಲ್ಲ, ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ. ಇವರು ನಮ್ಮೂರ ಹತ್ರದವರೇ, ಕಾಸರಗುಪ್ಪೆ ಅಂತ ಇದೆ ಆ ಸ್ವಾಮಿಯರೇ. ನಮಗೆ ತುಂಬ ವರ್ಷಗಳಿಂದ, ನಮಗೆ ಗೊತ್ತಿಲ್ಲ, ನಮ್ಮ ಚಿಕ್ಕಪ್ಪರಿಗೂ ಗೊತ್ತಿಲ್ಲ, ತುಂಬ ಹಳೆ ಕಾಲದಿಂದ ಬರ್ತಾರೆ. ಇವ್ರ ಅಜ್ಜ ಬರ್ತಾ ಇದ್ರು, ಆ ನಂತರದಿಂದ ಇವ್ರು ಬರ್ತಾ ಇದ್ದಾರೆ. ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಚಿಕ್ಕಪ್ಪನ ಪೂಜೆ ಕೂರಬೇಕಿತ್ತು, ಅವರಿಗೆ ಕೆಲಸ ಇತ್ತು, ಹಾಗಾಗಿ ಕೂರಲಿಲ್ಲ. ನಮ್ಮ ಅತ್ತೆ ಮಗ ಕೂತ್ಕೊಂಡ ಪೂಜೆಗೆ. ಈ ನಮ್ಮ ಸಂಪ್ರದಾಯದಲ್ಲಿ ಹೇಗೆ ಪೂಜೆ ಮಾಡ್ತಾರೆ ಅಂತ ತೋರಿಸ್ತೀನಿ, ಯಾಕಂದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಮಾಡ್ತಾರೆ. ನಮ್ಮ ಸಂಪ್ರದಾಯದ ಪ್ರಕಾರ ನಾವು ನಡ್ಸ್ಕೊಬಂದಿರೋದನ್ನ ತೋರಿಸ್ತೀನಿ. ಮತ್ತು ಇದಕ್ಕೆ ಯಾರು ಏನು ಕೆಟ್ಟದಾಗಿರೋ ಕಮೆಂಟನ್ನು ಹಾಕ್ಬಿಡಿ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ದಯವಿಟ್ಟು, ಯಾಕಂದರೆ ತಲೆತಲಾಂತರದಿಂದ ನಡ್ಕೊಬಂದಿರೋ ಈ ಪದ್ಧತಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಸಲ ಯಾರೋ ಹೆಚ್ಚಿಗೆ ಜನ ಇರಲಿಲ್ಲ, ನಾವು ಮಾತ್ರ ಮನೆಯವ್ರು ಇದ್ದೀವಿ ಅಷ್ಟೇ. ನೋಡ್ಬೋದು ಸಂಜೆ ಬರ್ತಾರೆ ಸ್ವಲ್ಪ ಜನ ಹತ್ರದವರು. ಇವನು ನಮ್ಮ ಅತ್ತೆ ಮಗ, ಅವನೇ ಪೂಜೆ ಮಾಡ್ತಾ ಇದ್ದಾನೆ ಇವತ್ತು. ಎಷ್ಟು ಜನ ಇದ್ದಾರೆ ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ.
ನಾನು ಆಡಿಯೋನ ಮ್ಯೂಟ್ ಮಾಡ್ತಾ ಇಲ್ಲ, ಯಾಕಂದ್ರೆ ಆ ಮಂತ್ರ ಎಲ್ಲ ನೀವು ಕೇಳಲಿ ಅಂತ. ಎಷ್ಟು ಚೆನ್ನಾಗಿರುತ್ತೆ ಕೇಳಿ. ಗುರುವೇ ಸರ್ವಲೋಕಾನಾಂ ಸದೇ ಭವರೋಗಿಣಾಂ ನಿಧೇ ಸರ್ವಬುದ್ಧಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವಃ. ಗುರುದೈವಾತ್ರಂ ನಾಸ್ತಿ ತಸ್ಮೈ ಶ್ರೀ ಹರಃ. ಓಂ ಗಣನಾಂ ಸ್ವಗಣಪತಿಗುಂ ಹವಾಮಹೇ ಕವಿಂ ಕವಿನಮೋಪಮಸ್ತ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮ ಮಹಾಗಣಪತಿ ಮಾವಾಯಾಮಿ. ಓಂ ವಹ ಮಹಾಗಣಪತಿ ಮಾವಾಯಾಮಿ. ಓಂ ಸ್ವಹ ಮಹಾಗಣಪತಿ ಮಾವಾಯಾಮಿ. ಓಂ ಭೋರ್ವಸ್ವಹ ಮಹಾಗಣಪತಿ ಮಾವಾಯಾಮಿ. ಸಶಕ್ತಿ ಸಾಂಗ ಸವಿಧ ಸವಾನ ಸ ಪರಿವಾರ ಮಹಾಗಣಾಧೀಶರತ್ರ ಗಚ್ಚ ಮಾವಾಯಾಮಿ ಅವೈಭವೋ ಇತಿ ಸಮುದ್ರ ಪ್ರದಶ್ಯ ಶ್ರೀ ಮಹಾಗಣಪತಿ ನಮಃ. ನಾವು ಗಣಪತಿಗೆ ಕೂಡ ಲಿಂಗುಧಾರಣೆ ಮಾಡ್ತೀವಿ. ನಮ್ಮಲ್ಲಿ ಮಗು ಹುಟ್ಟಿದ ತಕ್ಷಣ ಲಿಂಗುಧಾರಣೆ ಮಾಡ್ತಾರೆ. ಅದೇ ಥರ ನಮಗೆ ಗಣಪತಿ ಬಂದ ತಕ್ಷಣ ಗಣಪತಿಗೆ ಪೂಜೆ ಮಾಡಿ ಲಿಂಗುಧಾರಣೆ ಮಾಡ್ತಾರೆ. ಇದು ಬಂಗಾರದ್ದು, ತುಂಬ ಹಳೆಯದಿದು, ದೇವರಿಗೆ ಅಂತಲೇ ಮಾಡಿಸಿರೋದಿದು. ಇದರೊಳಗಡೆ ಇದು ನಾಣ್ಯ, ಅದನ್ನು ಹೊಕ್ಕಳಕ್ಕೆ ಹಚ್ತಾರೆ. ಯಾಕೆ ಏನು ಅಂತ ಗೊತ್ತಿಲ್ಲ. ಹಳೆ ಕಾಲದ ನಾಣ್ಯ ಇದು. ಚಿಕ್ಕಮ್ಮ ತೋರಿಸ್ತಾ ಇದ್ದಾರೆ. ಈ ಥರ 11 ಅಭಿಷೇಕ ಮಾಡ್ತಾರೆ ಲಿಂಗುಧಾರಣೆ ಮಾಡೋದಕ್ಕಿಂತ ಮುಂಚೆನೆ. ಇದು ಲಿಂಗು ಪೂಜೆ ಮಾಡ್ತಾ ಇದ್ದಾರೆ ಸ್ವಾಮಿಯರು. ಸ್ವಾಮಿಗಳು ಕೂಡ ಇದೇ ಥರ ಪೂಜೆ ಮಾಡ್ತಾರೆ. ಅವ್ರ ಮೇಲಿರುತ್ತೆ ಲಿಂಗು, ನಾವು ಕೆಳಗಡೆ ಇಟ್ಕೊಂಡು ಅಭಿಷೇಕ ಮಾಡ್ಕೋಬೇಕು. ತುಂಬ ಜನರಿಗೆ ಗೊತ್ತಿರಲ್ಲ ನಮ್ಮ ಸಂಪ್ರದಾಯ ಹೇಗೆ ಅಂತ. ನಾನು ತೋರಿಸ್ತಾ ಇದ್ದೀನಿ. ಹರಃ ಓಂ ಸದ್ಧೋ ಜಾತಂ ಪ್ರಬುದ್ಧಾಮಿ ಸದ್ಧೋ ಜಾತಾಯ ವೈ ನಮೋ ನಮಃ. ಶ್ರೀಭ್ಯೋ ನಮಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಮೇಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋ ದಿತ್ಯ ಬ್ರಹ್ಮಸ್ಯ ಸದಾಶಿವೋಂ. ಹರಃ ಓಂ ಅನಾದಿಶಾಶ್ವತಂ ಶಾಂತಂ ಚೈತನ್ಯಂ ತತ್ಪುರೋಪಕಂ ಜಗನ್ನಂ ಸುಭಾಕಾರಂ ಪ್ರತಿಧಾರಯಾಮಿ. ದಂಡಧಾರಾಂತರ ದರ್ಶ್ಯಾಮಿ ತ್ರಸ್ತಾಂ ಕಲಿಶನೇ ಈಶ್ವರಂ ಸರ್ವಭೂತಾನಾಂ ಶಾಂತತ್ವಂ ಮುಂಧಾರಯಾಮಿ. ಅಕ್ಷತಾಂ ನವಲಾಂ ದಿವ್ಯಾಂ ಸಲಸಂಗಲಮಿಶ್ರತಾಂ ಅರ್ಪಿಯಾಂ ಮಾಹುತ್ತಪಿಶ ಪ್ರವೇಶರಾಂ ಅಕ್ಷತಾಂ ಸೋಪಿಯಾಮಿ ಪತ್ರಾಣಂ ಧಾರಯಾಮಿ. ನಾನು ಮ್ಯೂಸಿಕ್ ಏನು ಹಾಕಿಲ್ಲ. ಸ್ವಾಮಿಯರು ಏನು ಹೇಳ್ತಾರೆ ಅದನ್ನು ನೀವೆಲ್ಲ ಕೇಳಿಸ್ಕೊಂಡ್ಲಿ ಅಂತ ಹಾಗೆ ಹಾಕಿದ್ದೀನಿ. ಮತ್ತು ಜಾಟೆ ಕೂಡ ಬಾರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ ಪೂಜೆ ಅಂದರೆ ಅದೆಲ್ಲ ಇದ್ರೇ ಒಂದು ಚೆನ್ನಾಗೆ. ಹಾಗಾಗಿ ನಾನು ನಿಮಗೂ ಕೂಡ ಫುಲ್ ತೋರಿಸ್ತಾ ಇದ್ದೀನಿ. ಇದನ್ನು 11 ಸಲ ಮಾಡ್ತಾರೆ ಅಭಿಷೇಕನ. ನಾನು 11 ಸಲ ಮಾಡೋದನ್ನು ತೋರಿಸಲ್ಲ, 1 ಸಲ ಮಾಡೋದನ್ನ ತೋರಿಸ್ತೀನಿ ಅಷ್ಟೇ. ಅದೇ ಥರನೇ 11 ಸಲನೂ ಅಭಿಷೇಕ ಆಗುತ್ತೆ. ಈಗ ಲಾಸ್ಟಿನ ಅಭಿಷೇಕ ಇದು, ಅದನ್ನ ತೋರಿಸ್ತಾ ಇದ್ದೀನಿ. ಪೂಜೆ ಇದು ಮುಗಿಯುತ್ತೆ ಇನ್ನು.
ಈಗ ದೇವರಿಗೆ ಲಿಂಗೋಧಾರಣೆ ಮಾಡ್ತಾ ಇದ್ದಾರೆ. ಪೀಠ ಮಾತ್ರ ಇಡ್ತಾರೆ. ಆ ಕಪ್ಪದು ತೋರಿಸಿದ್ವಲ್ಲ ಆ ತರ ಮಾಡಾರ, ಇದಕ್ಕೆ ಕಂತೆ ಕಟ್ಸೋದು ಅಂತಾರೆ ಅದಕ್ಕೆ, ಅದನ್ನ ಮಾಡಲ್ಲ. ನೋಡ್ಬೋದು ಇದು ಪೀಠ ಮಾತ್ರ ಅದ್ರ ಒಳಗಡೆ ಇಟ್ಟು ಲಿಂಗೋಧಾರಣೆ ಆಯ್ತು. ಈಗ ಇದನ್ನ ನಾವು ಗಣಪತಿ ಬಿಡ್ತೀವಲ್ಲ ಆ ಟೈಮಲ್ಲಿ ಗಣಪತಿ ಜೊತೆಗೇನೆ ಬಿಡಬೇಕು. ಪೂಜೆ ಮುಗೀತು, ಅಭಿಷೇಕ ಮುಗೀತು ಅಷ್ಟೇ. ಗಣಪತಿಗೆ ಮತ್ತೆ ಪೂಜೆ ಮಾಡ್ತಾರೆ. ನಾವು ಪೂಜೆ ಆದ ತಕ್ಷಣ ಎಡೆ ಮಾಡ್ತಾರಲ್ಲ, ಹಾಗಾಗಿ ಒಳಗೆ ಬಂದ್ವಿ ಎಡೆ ಮಾಡೋದಕ್ಕೆ ಅಂತ. ನಾವೆಲ್ಲರೂ ಸೇರಿ ಎಡೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಬಾಳೆ ಎಲೆ ಮೇಲೇ ಎಡೆ ಹಾಕೋದು, ಮತ್ತು ತುಂಬ ಥರದ ಐಟಮ್ಗಳಾಗಬೇಕು ಈ ಹಬ್ಬಕ್ಕೆ. ಇಡೀ ಎಡೆ ಎಲ್ಲ ತುಂಬಿರ್ತಾರಲ್ಲ, ಅಂದರೆ ಅದನ್ನು ಕಟ್ ಮಾಡಿ ಹಾಕಲ್ಲ, ಅದು ದೇವರಿಗೆ. ಮತ್ತು ಹಿರಿಯರಿಗೆ ಕೂಡ ಈ ಇದರಲ್ಲಿ ಎಡೆನ ಮಾಡ್ತಾರೆ. ಇದು ಪಾದದ ಎಡೆ ಅಂತ ಹೇಳ್ತಾರೆ. ಇದನ್ನ ಬೆಳ್ಳಿ ತಟ್ಟೆಲೇ ಮಾಡ್ತಾರೆ. ಈ ಬೆಳ್ಳಿ ತಟ್ಟೆ ಇದೆಯಲ್ಲ, ತುಂಬ ಹಳೇದಿದು, ಒಂದು 50-60 ವರ್ಷ ಆಗಿದೆ ಅಂತ ಅನ್ಕೊಂತೀನಿ. ಜಾಸ್ತಿನೇ ಆಗಿದೆ, ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಇದು ಕೈಯಲ್ಲೇ ಮಾಡ್ತಿದ್ರಂತೆ ಮುಂಚೆ ಎಲ್ಲ ಬೆಳ್ಳಿ ತಟ್ಟೆಗಳೆಲ್ಲ. ಇದು ಅದೇ ನೋಡ್ಬೋದು, ಶೇಪೇ ಇಲ್ಲ ಅದಕ್ಕೆ, ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟು ಐಟಮ್ ಮಾಡಿರ್ತಾರೆ ಇವತ್ತು ದೇವರು ನೈವೇದ್ಯಕ್ಕೆ ಅಂತ. ಯಶೋ ಗಣಪತಿಗೆ ಇಲ್ಲೆಲ್ಲರೂ ಪೂಜೆ ಮಾಡ್ತಾ ಇದ್ದೀವಿ. ಮನೇಲಿ ಯಾರ್ಯಾರು ಇದ್ದಾರೆ ಎಲ್ಲರೂ ಒಂದೊಂದು ಹೂವು ಹಾಕಬೇಕು, ಹಾಗಾಗಿ ಹೂವು ಮತ್ತು ಪತ್ರೆನ ಮುಡಿಸ್ತಾ ಇದ್ದೀವಿ. ಇಲ್ಲಿ ಕೆಳಗೆ ಇಟ್ಬಿಟ್ಟು ಗಣಪತಿದು ಕೊನೆ ಪೂಜೆ ಇದು. ನಂತರ ಮಂಟಪದ ಒಳಗಡೆ ಇಟ್ಟು ಪೂಜೆ ಮಾಡ್ತೀವಿ. ಎಲ್ಲರದು ಪೂಜೆ ಆಗ್ತಾ ಬಂತು. ಮನೇಲಿರೋರು ಯಾರ್ಯಾರು ಇದ್ದಾರೆ ಎಲ್ಲರೂ ಪೂಜೆ ಮಾಡಿದ್ವಿ. ಆಮೇಲೆ ಚಿಕ್ಕಪ್ಪ ಮತ್ತು ಅತ್ತೆ ಮಗ ಸೇರಿ ಮಂಟಪದ ಒಳಗಡೆ ದೇವ್ರನ್ನ ಇಡ್ತಾರೆ. ಇಟ್ಬಿಟ್ಟು ಮತ್ತೆ ಅಲ್ಲಿ ಪೂಜೆ ನಡೆಯುತ್ತೆ. ನಾವೆಲ್ಲ ಸೇರಿ ಕಳಸನ ಬೆಳಗ್ತಾ ಇದ್ದೀವಿ. ಈಗ ಮಂಟಪದ ಒಳಗಡೆ ಇಟ್ಟಿದ್ದಾರೆ, ಮತ್ತೆ ಈಗ ಪೂಜೆ ಮಾಡಬೇಕು. ಇಲ್ಲಿ ಮುಂಚೆ ಎಲ್ಲ ತುಂಬ ಜನ ಬರ್ತಿದ್ರು ನೋಡೋದಕ್ಕೆ ಅಂತ ಎಲ್ಲ. ಈಗ ಊರಲ್ಲೇ ಒಂದು ಗಣಪತಿ ಇಡ್ತಾರೆ, ಹಾಗಾಗಿ ತುಂಬ ಕಮ್ಮಿ ಜನ. ಮತ್ತೆ ಈಗ ಪೂಜೆ ಮಾಡ್ತಾರೆ ನಮ್ಮ ನಿರಂಜನ. ಇದು ಈಗ ಕೊನೆ ಪೂಜೆ ಆಗುತ್ತೆ. ಮಧ್ಯಾಹ್ನಕ್ಕೆ ಪೂಜೆ ಮುಗೀತು ಇವತ್ತು. ಬೆಳಗ್ಗೆನ ಪೂಜೆ ಇವತ್ತು ಸ್ವಲ್ಪ ಲೇಟ್ ಆಯಿತು, 2-2.5 ಆಗಿಬಿಟ್ಟಿತ್ತು. ಇಲ್ಲಾಂದರೆ ಮತ್ತೆ ಮಧ್ಯಾಹ್ನ ಒಂದು ಪೂಜೆ ಇರ್ತಿತ್ತು ಯಾವಾಗ್ಲೂ. ಈಗ ಪೂಜೆ ಮಾಡಿ ಎಡೆ ಮಾಡಿದರೆ ಮುಗೀತು. ಇನ್ನು ಸಂಜೆ ಪೂಜೆ ಮತ್ತೆ ಇರುತ್ತೆ, ಆವಾಗ ಸ್ವಾಮಿಯವ್ರೇನು ಇರಲ್ಲ, ಬರೀ ಮನೆಯವರು ನಾವಷ್ಟೇ ಮಾಡ್ಕೊತೀವಿ. ಇಲ್ಲಿ ಚಿಕ್ಕಮ್ಮ ಗೌರಿ ಪೂಜೆ ಮಾಡ್ತಾ ಇದ್ದಾರೆ. ಗಣಪತಿ ಪೂಜೆ ಆದ ನಂತರ ಗೌರಿ ಪೂಜೆ ಮಾಡ್ತಾರೆ ನಮ್ಮನೆಯಲ್ಲಿ. ಚಿಕ್ಕಪ್ಪನು ಬಂದು ಪೂಜೆ ಮಾಡ್ತಾ ಇದ್ದಾರೆ. ನಾವು ಗೌರಿಗೆ ಇಲ್ಲಿ ಕಾಲು ಬಳೆ ಎಲ್ಲ ಇಟ್ಟಿದ್ದಾರಲ್ಲ, ಚೈನು ಎಲ್ಲ, ಅದು ತುಂಬ ಹಳೇ ಕಾಲದ್ದು. ಮತ್ತು ಗೌರಿ ಕಿವಿಗೆ ಒಂದು ಓಲೆ ಹಾಕಿದ್ದಾರೆ, ಅದಕ್ಕೆ ಓಲೆ ಅಂತ ಹೇಳ್ತಾರೆ. ಇನ್ನೊಂದು ದಿನ ನಿಮಗೆ ನಾನು ತೋರಿಸ್ತೀನಿ ಅದನ್ನು. ತುಂಬ ಹಳೇ ಕಾಲದ್ದು, ಇವಾಗ ಆ ಡಿಸೈನ್ ಎಲ್ಲ ಸಿಗಲ್ಲ ತುಂಬ. ಮತ್ತು ಅದು ನಮಗೆಲ್ಲ ಹಾಕೋದಕ್ಕೆ ಬರಲ್ಲ, ಅದು ದೇವ್ರಿಗೆ ಮಾತ್ರ ಹಾಕೋದು. ತುಂಬ ದೊಡ್ಡ ಇರುತ್ತೆ ಅದರ ಪಾಣಿ ಎಲ್ಲ, ತುಂಬ ದೊಡ್ಡದದು. ನಿಮಗೆ ಇನ್ನೊಂದ್ಸಲ ಕರೆಕ್ಟಾಗಿ ತೋರಿಸ್ತೀನಿ ಊರಿಗೆ ಹೋದಾಗ. ಪೂರ್ತಿ ಪೂಜೆ ಆದಮೇಲೆ ನಮ್ಮ ಗಣಪತಿ ಹೇಗೆ ಕಾಣ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಣ್ಣದಾಗಿತ್ತು ಗಣಪತಿ, ನೋಡ್ಬೋದು ಚೆನ್ನಾಗಿ ಪೂಜೆ ಮಾಡಿದ್ದಾನೆ ನಮ್ಮ ಅತ್ತೆ ಮಗ. ಈಗ ಗೌರಿ ಪೂಜೆ ಮಾಡ್ತಾ ಇದ್ದೀವಿ ಎಲ್ಲರೂ. ಈಗ ಮಂಗಳಾರತಿ ಮಾಡ್ತಾನೆ, ಕೊನೆ ಪೂಜೆ ಇದು. ಇದಾದ ನಂತರ ಎಡೆ ಮಾಡಿದ್ರೆ ಪೂಜೆ ಮುಗೀತು.
ದೇವಾಯ ಪ್ರಸಯ ಸಹಾಯನೇ ನಮೋ ಯಮಂ ಶ್ರವಣಾಯ ಕುರ್ಮೇ ಸಾಮೇಕಾಂ ಕೃಷ್ಣಾಯ ಕುಬೇರಾಯ ಶ್ರವಣಾಯ ಮಹಾದೇವಾಯ ನಮಃ ಯಶೋ ನಮ ದೇವ ಶ್ರೀ ಜಗದುರು ಪಂಚಾಚಾರ್ಯ ಮಹಾರಾಜ್ ಕೇ ಜಯ ಶಿವಾಚಾರ್ಯ ಮಹಾರಾಜ್ ಕೇ ಜಯ ನಿರ್ಗುಣ ಶಿವಾಚಾರ್ಯ ಮಹಾರಾಜ್ ಕೇ ಜಯ ವಿಘ್ನೇಶ್ವರ ಮಹಾರಾಜ್ ಕೇ ಜಯ ಮಂಗಲಂ ಜಯ ನಮಃ ಪಾಂಚಜಯ ಜಯ ಜಯ ಜಯ. ನಮ್ಮೆಲ್ಲರಿಗೂ ತುಂಬ ಇಷ್ಟವಾದ ಪ್ರಸಾದ ಅಂದರೆ ಇದೇನೆ, ಸೇಬು ಮತ್ತು ಬಾಳೆಹಣ್ಣು, ಪಂಚಕಜ್ಜಾಯ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕಲಸಿ ಮಾಡಿರ್ತಾರೆ. ಅದನ್ನು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಗಣಪತಿ ಬಿಡೋ ಟೈಮಲ್ಲೂ ಇದನ್ನು ಮಾಡಿರ್ತಾರೆ. ಮತ್ತು ಉಂಡೆಗಳು ಏನೇನು ಮಾಡಿರ್ತಾರೆ ಅದೆಲ್ಲ ಹಾಕಿರ್ತಾರೆ. ಇವತ್ತು ತಾಯಿ ಮಗಳು ಗೊತ್ತಿಲ್ಲದೇ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ಕೊಂಡಿದ್ದೀವಿ. ಇವತ್ತು ಪೂಜೆ ಬ್ಲಾಗ್ ಅಷ್ಟೇ, ಸ್ವಲ್ಪ ಹಾಕ್ತೀನಿ. ತುಂಬ ಆಗುತ್ತೆ ಇವತ್ತು ಸಂಜೆ, ಮತ್ತೆ ಪೂಜೆದು, ಸಂಜೆ ಊಟದ್ದು, ಮತ್ತೆ ಗಣಪತಿ ವಿಸರ್ಜನೆದು ಒಂದಿನ ಮಾಡ್ತೀನೋ, ಮೂರು ವ್ಲಾಗ್ ಆಗುತ್ತೋ ಅಂತ ನಾನೇನು ಯೋಚನೆ ಮಾಡಿಲ್ಲ. ಪೂಜೆ ಆಯ್ತು ಅಷ್ಟೇ, ಎಡೆ ಮಾಡ್ತಾ ಇದ್ದಾರೆ. ನಾವು ಮನೆಗೆ ಹೊರಟ್ವಿ. ಅಮ್ಮ ನಮಗೆ ಕಾಯ್ತಿರ್ತಾರಲ್ಲ, ಇಲ್ಲಿ ಊಟ ಮಾಡೋದಕ್ಕೆ ಹೇಳಿದ್ರು ಗೊತ್ತಾಗುತ್ತೆ ಅನ್ಸುತ್ತೆ ನಿಮಗೆ. ಊಟ ಮಾಡದೆ ಕಳಿಸಲ್ಲ, ಆದರೆ ನಾವು ಊಟ ಮಾಡೋಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಮಗಳು, ಮಗ ಅಲ್ಲೇ ಇದ್ದಾನೆ. ನಾನು ಮಧ್ಯಾಹ್ನ ಎಡೆಗೆ ಅವರು ಏನೇನು ಅಡುಗೆ ಮಾಡಿದ್ರು ಅಂತ ತೋರಿಸ್ಲಿಲ್ಲ, ಯಾಕಂದರೆ ತುಂಬ ಥರದ ಅಡುಗೆ ಆಗಬೇಕು. ಇವತ್ತು ಸುಮಾರು ಒಂದು 25-30ಕ್ಕಿಂತನೂ ಜಾಸ್ತಿ ಆಗಿರುತ್ತೆ, ನಾನು ತೋರಿಸ್ಲಿಲ್ಲ. ತುಂಬ ಬ್ಯುಸಿ ಇದ್ವಿ ಮತ್ತು ನಾವು ಎಲ್ಲರೂ, ಸೊ ಆಮೇಲೆ ಸ್ವಲ್ಪ ಬರೋದು ಲೇಟ್ ಆಯಿತು. ನಮ್ಮ ಕಡೆಯಲ್ಲಿ ಒಬ್ಬರೇ ಇರೋದು, ಹಾಗಾಗಿ ಎಲ್ಲರ ಮನೆಗೂ ಹೋಗಿ ಬರಬೇಕಲ್ಲ. ನಮ್ಮನೇದು ಎರಡನೇ ಪೂಜೆ ಅಂತೆ. 10 ಗಂಟೆಗೆ ಬಂದರು, 10:30-11 ಗಂಟೆ ಪೂಜೆ ಶುರು ಮಾಡಿದರು. ತುಂಬ ಲೇಟ್ ಆಗುತ್ತೆ ಪೂಜೆ ಇದು, ನೋಡೋಣ. ಅಮ್ಮ ಹೋಳಿಗೆ ಮಾಡಿದಾರ ಅಂತ, ಅಮ್ಮನ ಹತ್ರ ಬಿಸಿ ಹೋಳಿಗೆ ತಿನ್ನಬೇಕು ಅಂದಿದ್ದೆ. ಅಮ್ಮ ಬಿಸಿ ಹೋಳಿಗೆ ಯಾರಾದರೂ ವೆಹಿಕಲ್ ಬರ್ತಾರಲ್ಲ, ನನಗೆ ಒಂಥರ ಅನ್ಸುತ್ತೆ, ಅದಕ್ಕೆ ನಾನು ಪಾಸ್ ಮಾಡಿಬಿಡ್ತೀನಿ. ಬಿಸಿ ಹೋಳಿಗೆ ಮಾಡಿದಾರ, ನೋಡೋಣ. ಹೋಗಿ ಊಟ ಮಾಡಿ 3 ಗಂಟೆಗೆ ಬರಕ್ಕೆ ಹೇಳಿದಾರೆ ಚಿಕ್ಕಮ್ಮ. ತಿಂಡಿ ಊಟ ಕೊಡೋದೆಲ್ಲ ಅವ್ರು ನಮ್ಮ ಕೆಲಸ ಅಂತ. ಇವತ್ತು ಈಗಲೇ ಸಾಕಾಗೋಯ್ತು ನಮಗೆ, ಓಡಾಡೋದೇ ಆಗೋಯ್ತು. ಹೆಂಗಿತ್ತೆ ಹಬ್ಬ? ನಾವು ಯಾಕೆ ಹಳ್ಳಿಗೆ ಇಲ್ಲಿಗೆ ನಮ್ಮ ಮನೆಗೆ ಬರ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಅನ್ಸುತ್ತೆ. ಸಂಜೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಎಲ್ಲ ಬರೋರು ಇದ್ದಾರೆ. ಶಸ್ಮಿತಾ ಒಬ್ಳು ಮಿಸ್ ಆದ್ಲು, ಅವಳಿಗೆ ಸ್ವಲ್ಪ ಕಾಲು ನೋವಂತೆ, ಅವಳೊಬ್ಳೆ ಮಿಸ್ ಆದ್ಲು. ಇವತ್ತು ರಾತ್ರಿ ಎಲ್ಲ ಅಲ್ಲೇ ಉಳಿಯೋಣ ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ನಾನು ಬೇಡ, ಮನೆಗೆ ಬರೋಣ ರಾತ್ರಿ 10 ಗಂಟೆ ಆಗುತ್ತೆ ಊಟ ಪೂಜೆ ಅದು ಎಲ್ಲ ಆಗೋಷ್ಟೊತ್ತಿಗೆ ನೋಡೋದು. ಇನ್ನೂ ಏನು ಡಿಸೈಡ್ ಮಾಡಿಲ್ಲ. ವ್ಲಾಗಲ್ಲಿ ಇವತ್ತು ನಾನು ಏನು ಮಾತಾಡಿಲ್ಲ, ಯಾಕಂದರೆ ಪೂರ್ತಿ ಹಾಗೆ ವ್ಲಾಗ್ನ ಹಾಕ್ತಾ ಇದ್ದೀನಿ. ಮನೆ ಹತ್ರ ಬಂದ್ವಿ, ಅಷ್ಟೊತ್ತಿಗೆ ಮಳೆ ಬಂತು. ಬರೇ ಮಗ, ನಮ್ಮ ಸೋಮನ ಅಮ್ಮ ಬೆಳಗ್ಗೆಯಿಂದ ಕಟ್ಟಿದ್ದಾರೆ, ಬಿಟ್ಟಿಲ್ಲ. ಅವನು ಕೂಗಿದ್ದಾನೆ, ಸುಸು ಬಂದಿದೆ ಅವನಿಗೆ, ಬಿಟ್ಟಿಲ್ಲ, ಇಲ್ಲೇ ಮಾಡಿದ್ದಾನೆ. ಅದಕ್ಕೆ ಈಗ ಬಂದೋಳೆ ಬಿಟ್ಟೆ. ನನ್ನ ಮಗಳಿಗೆ ಹಶು ಆಗಿದೆ. 8 ಗಂಟೆ ಆಗಿದೆ ಅಂದರೆ 2:30 ಆಗಿದೆ. ಏನು ಮಾಡಿದ್ದಾರೆ ತೋರಿಸ್ತೀನಿ ಅಮ್ಮ. ಊಟಕ್ಕೆಲ್ಲ ರೆಡಿ ಮಾಡಿದ್ದಾರೆ, ಅನ್ನ ಚಿತ್ರಾನ್ನ ಹೋಳಿಗೆ ಬೇಳೆ ಸಾರು ಹೋಳಿಗೆ ಮತ್ತೇನಮ್ಮ ಪಲ್ಯ ಕೋಸಂಬರಿ ಚಿತ್ರಾನ್ನ ಈರುಳ್ಳಿ ಹೋಳಿಗೆ ಬೇಳೆ ಸಾರು ಹೋಳಿಗೆ ಕಟ್ಟಿನ ಸಾರು ಅಂತ ಹೇಳ್ತೀವಿ ನಾವು ಇದಕ್ಕೆ. ಅಮ್ಮ ಕೋಸಂಬರಿ ಕೈಯಾಡ್ತಾ ಇದ್ದಾರೆ. ಹೋಳಿಗೆ ಆದ್ವಮ್ಮ? ನಿನ್ನೆ ರಾತ್ರಿ ಹಳೆ ಮನೆಯಿಂದ ನಾವು ಬರೋಷ್ಟೊತ್ತಿಗೆ ಇದು ಲೇಟಾಗಿ ಹೋಗಿತ್ತು. ಅಮ್ಮ ಸ್ವಲ್ಪ ಹೋಳಿಗೆ ಮಾಡಿ ಉಳಿದಿರೋದನ್ನ ಫ್ರಿಜ್ಜಲ್ಲಿ ಇಟ್ಟಿದ್ರು. ಮಧ್ಯಾಹ್ನ ನನಗೆ ಬಿಸಿ ಹೋಳಿಗೆ ತಿನ್ನಬೇಕು ಅಂತ ಆಸೆ ಆಗಿತ್ತು, ಅದಕ್ಕೆ ಬಿಸಿ ಹೋಳಿಗೆ ಮಾಡಿದ್ದಾರೆ. ಮಲಗಿದ್ರು ಅವರು ಊಟಕ್ಕೆ ಕಾದು ಕಾದು ನಮ್ಮನ್ನ. ನಾವು ಈಗ ಬಂದ್ವಿ, ಮಳೆ ಬಂತು ಜೋರಾಗಿ. ಊಟ ಮಾಡ್ತೀನಿ ತೋರಿಸ್ತೀನಿ ನಿಮಗೆ, ಊಟ ಮಾಡ್ದನ್ ತೋರಿಸ್ತೀನಿ. ಚಿತ್ರಾನ್ನ ಕೆಂಪಕ್ಕಿ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಇದು. ಅನ್ನ ಕೆಂಪಕ್ಕಿ ಕೋಸಂಬರಿ ಬಿಸಿ ಬಿಸಿ ಹೋಳಿಗೆ ಇದು ತುಂಬ ಮುಖ್ಯ ನಮ್ಮನೆ ಇದರಲ್ಲಿ. ಗಣಪತಿ ಹಬ್ಬಕ್ಕೆ ಕಂಚಿಕಾಯಿ ಅಂತ ಹಾಕ್ತಾರೆ, ತೋರಿಸ್ತೀನಿ ನಿಮಗೆ. ಅದರದ್ದು ಈ ಥರ ಇರುತ್ತೆ. ಇದನ್ನ ಮೇಲ್ಗಡೆ ಇದನ್ನ ತುರಿದ್ಬಿಟ್ಟು ಹಸಿಮೆಣ್ಸು ಹಾಕಿ ಉಪ್ಪಿನಕಾಯಿ ಹಾಕ್ತಾರೆ. ಇದು ನಮ್ಮನೇಲಿ ಇವತ್ತು ಎಡೆಗೆ ಆಗಲೇಬೇಕು. ಇದು ಮತ್ತೆ ಅಮಟೆಕಾಯಿ ಪಲ್ಯ. ಅಮ್ಮಂಗೆ ಈ ಸಲ ಅಮಟೆಕಾಯಿ ಸಿಕ್ಕಿಲ್ಲಂತೆ, ಹಳೆ ಮನೇಲೂ ಸ್ವಲ್ಪ ಸಿಕ್ಕಿತ್ತಂತೆ, ಅವ್ರು ಮಾಡಿದ್ದಾರೆ. ನಮ್ಮನೇಲಿ ಇವತ್ತು 5 ಸಲ ಅಮ್ಮ ಮಾಡಿಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಮತ್ತು ಹೋಳಿಗೆ ಬೇಳೆ ಸಾರು. ಒಳ್ಳೆ ಕಾಂಬಿನೇಷನ್ ಅಂದರೆ
ನಂಗೆ ಬಾಯಲ್ಲಿ ನೀರು ಬರ್ತಾ ಇದೆ ಈಗ. ಈ ದೊಡ್ಲಿಕಾಯಿ ಅಥವಾ ದೊಡ್ಲಿಕಾಯಿ ಅಲ್ಲ, ಇದು ಕಂಚಿ ಹಣ್ಣು ಅಂತ. ಈ ಉಪ್ಪಿನಕಾಯಿಗೆ ಕಂಚಿ ಹಣ್ಣಿನ ಉಪ್ಪಿನಕಾಯಿ ಅಂತ ಹೇಳ್ತಾರೆ. ಹೋಳಿಗೆ ಬೇಳೆ ಸಾರು, ಇನ್ನೂ ಒಂದು ವಾರ ಸಾರು ಮಾಡೋ ಟೆನ್ಷನ್ ಇರಲ್ಲ ನಮ್ಮಲ್ಲಿ. ಈಗ ಯಾರು ಊಟ ಮಾಡಲ್ಲ ಅಂತಾರ ಅಮ್ಮ. ಇದು ಕೋಸಿನ ಪಲ್ಯ, ಎಷ್ಟು ಸಣ್ಣದಾಗಿ ಹೆಚ್ಚಿದ್ದಾರೆ ನೋಡಿ ಅಮ್ಮ, ತುಂಬ ಚಂದ ಅವ್ರು ಹೆಚ್ಚೋದೆಲ್ಲ.